ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ದಾವಸ್ಪೇಟೆಯಲ್ಲಿ ಒಂದು ಬೈಕ್ ಆಕ್ಸಿಡೆಂಟ್ ನಡೆದಿದೆ. 21 ವರ್ಷದ ಅರುಣ್ ಸಾವನ್ನಪ್ಪಿದ್ದಾರೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ. बाइक के टिप्पर लारी डिक्की होड़दु स्थळदल्ले युवक सावन्नप्पिरुवंत घटने नेलमंगल तालूकिन डाबसपेटे बळी नडेदिदे. चित्रदुर्ग मूलद अरुण 21 वर्षद अरुण मृतपट्टंत बाइक सवार सद्य डाबसपेटेयल्लि वास माड्तिदंत अरुण एयरटेल कचेरियल्लि एयरटेल कंपनियल्लि आत एक्सिक्यूटिव आगि केलस माड्ता इर्ताने. 21 वर्ष रस्ते कामगारी निर्माण हंतत्तु निर्माणद प्रगतियल्लित्तु यावदे रस्ते सुरक्षता क्रमवन्न ಅನುಸರಿಸದ ಹಿನ್ನೆಲೆ ಈ ದುರ್ಘಟನೆ ನಡೆದು ಹೋಗಿದೆ. ದಾಬಸ್ಪೇಟೆ ಪೊಲೀಸ್ ಸ್ಟೇಷನ್ ನಲ್ಲಿ ಈ ಪ್ರಕರಣ ದಾಖಲಾಗಿದೆ. 21 ವರ್ಷದ ಯುವಕ ಅರುಣ್ ಏರ್ಟೆಲ್ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ನೋಡಿ, ಯಾವುದೇ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿಲ್ಲ. ಅಲ್ಲಿ ರಸ್ತೆ ನಿರ್ಮಾಣ ಆಗ್ತಾ ಇದೆ, ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿ ಇರುತ್ತೆ. ಯಾವುದೇ ವಿಚಾರ ಸೂಕ್ಷ್ಮತೆಯಲ್ಲಿ ಬೈಕ್ ಸವಾರರಿಗಾಗಲಿ ವಾಹನ ಸವಾರರಿಗಾಗಲಿ ಗೊತ್ತಾಗಿಲ್ಲ. ಅಲ್ಲಿ ನಡೆದಿರುವಂತಹ ಘಟನೆ, ಬೈಕ್ಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದೆ. ಸವಾರ ಬೈಕ್ ಸವಾರ ಅರುಣ್ ಸ್ಥಳದಲ್ಲಿಯೇ ದುರ್ಮರಣಕ್ಕೆ ಈಡಾಗಿದ್ದಾರೆ. ಸೊ ನೋಡಿ, ಇದು ಈತ ಕೂಡ 21 ವರ್ಷ ಆಗಲೇ ನೋಡಿದಂತಹ ಯುವತಿ, 26 ವರ್ಷದ ಯುವತಿ. ಬದುಕಿ ಬಾಳಬೇಕಾದಂತಹ ಈ ಯುವ ಮನಸ್ಸುಗಳು ಎಲ್ಲವೂ ಕೂಡ ಹೀಗೆ ದುರ್ಮರಣಕ್ಕೆ ಈಡಾಗ್ತಾ ಇದ್ದಾರೆ ಅನ್ನುವಂಥದ್ದು. ನೀವು ಗಾಡಿಯಲ್ಲಿ ಹೋಗಬೇಕಾದ್ರೆ, ಅದು ಹೆದ್ದಾರಿಗಳಲ್ಲಿ ಹೋಗಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ. ಅಂದರೆ ಅಷ್ಟು ಸೂಕ್ಷ್ಮತೆ ಇರಬೇಕು. ಟೂ ವೀಲರ್ನಲ್ಲಿ ಹೋಗ್ತಾ ಇದ್ದೀವಿ, ಕಾರ್ನಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ ನಮಗೆ 360 ಡಿಗ್ರಿ ಅಂದರೆ ಸುತ್ತಲೂ ಕೂಡ ನಮ್ಮ ಕಣ್ಣು ಎಲ್ಲವನ್ನೂ ಕೂಡ ನೋಡ್ತಾ ಇರಬೇಕು. ದಾವಸ್ಪೇಟೆ ನಡೆದಿರುವಂಥ ಘಟನೆ ಇದು. ಸೊ ಇದೇ ಜಾಗದಲ್ಲಿ ನಡೆದಿರುವಂಥ ಘಟನೆ. ಯಾರು ಬರ್ತಾ ಇದ್ದಾರೆ, ಬಿಸಿಲು ಬೇರೆ ತುಂಬ ಇದೆ, ಯಾರು ಬರ್ತಿದ್ದಾರೆ ಗೊತ್ತಾಗೋದಿಲ್ಲ. ಆದಷ್ಟು ಸ್ಲೋ ಆಗಿ, ಯಾವುದೇ ರೀತಿಯ ಜರ್ಕ್ಸ್ ಮಾಡದ ಹಾಗೆ ರಸ್ತೆಗಳಲ್ಲಿ ಹೋಗಬೇಕಾದ್ರೆ ಮತ್ತು ರಸ್ತೆಯ ನಿಯಮಗಳನ್ನು ಪಾಲಿಸಿಕೊಂಡು ವಿಭಜಕದ ಹತ್ತಿರ ಹೋಗದ ಹಾಗೆ. ಆಮೇಲೆ ಟೂ ವೀಲರ್ ಲೇನ್ ಕೂಡ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಎರಡು ದ್ವಿಚಕ್ರ ವಾಹನ ಚಲಿಸೋದಕ್ಕೇ ಒಂದು ಲೇನ್, ಸಪ್ರೇಟ್ ಲೇನ್ ಇದೆ. ಅದರಲ್ಲಿ ಹೆಚ್ಚಾಗಿ ಫಾಲೋ ಮಾಡಬೇಕಾಗಿತ್ತು ಅದನ್ನು. ಅದು ಯಾವುದನ್ನು ಕೂಡ ಮಾಡದೇ ಇದ್ದರೆ ಇಂತಹ ದುರ್ಘಟನೆಗಳು ಅನೇಕವು ನಡೆದು ಹೋಗಿದ್ದಾವೆ. ಅದರಲ್ಲೂ ಕೂಡ ನಾವು ಸರಿಯಾಗಿ ಹೋದರೆ ಇನ್ನೊಬ್ಬರು ಸರಿಯಾಗಿ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಹಾಗೆ ವಾಹನ ಸವಾರರು ಆ ರೀತಿಯಾಗಿ ಮೈ ಮೇಲೆ ದೆವ್ವ ಬಂದವರಾಗೆ ಕೆಲವರು ಗಾಡಿಯನ್ನು ಓಡಿಸ್ತಾ ಇರ್ತಾರೆ. ಆ ಲಿಮಿಟ್ಸನ್ನು, ಸ್ಪೀಡ್ ಲಿಮಿಟ್ಸನ್ನು ಕೂಡ ಮೀರಿ ಲಾರಿಗಳಾಗಬಹುದು, ಬಸ್ಗಳಾಗಬಹುದು, ವಾಹನಗಳನ್ನು ಚಲಾವಣೆ ಮಾಡ್ತಾ ಇರ್ತಾರೆ. ನೋಡ್ತಾ ಇದ್ರಿ ಆ ಟೂ ವೀಲರ್ ಹೇಗಾಗಿದೆ ಅನ್ನೋದನ್ನು ಗಮನಿಸಬಹುದು. KA 52H 7625 ನಂಬರ್ನ ಗಾಡಿ, ಪಲ್ಸರ್ ಬೈಕ್ ಅದು. ಅದರ ಸ್ಥಿತಿ ಗಮನಿಸಿ. ಸೊ ಇದೇ ಬೈಕ್ನಲ್ಲಿ ಅರುಣ್ ಸವಾರಿ ಮಾಡ್ತಾ ಇರ್ತಾರೆ. ಟಿಪ್ಪರ್ ಲಾರಿ ಡಿಕ್ಕಿ ಆದ ತಕ್ಷಣವೇ ಕೆಳಗೆ ಬಿದ್ದಿದ್ದಾರೆ. ಸ್ಥಳದಲ್ಲೇ ಯುವಕ ಸಾವನ್ನಪ್ಪಿದ್ದಾರೆ. ದಿನೇ ದಿನೇ ಬೆಳೆತಿರ್ತಕ್ಕಂಥ ಪ್ರದೇಶವಾಗಿದ್ದು ಇಲ್ಲಿ ವೆಹಿಕಲ್ಲು ಜನಸಂದಣಿ ಭಾಳ ಜಾಸ್ತಿ ಆಗ್ತಾ ಇದೆ. ಇದೀಗ ತಾನೇ ಹೊಸದಾಗಿ ದೇವನಹಳ್ಳಿ ಟು ಡಾಬಸ್ಪೇಟೆ ಒಂದು ಹೈವೇಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ರಸ್ತೆಯನ್ನು. ಆ ರಸ್ತೆ ಇನ್ನೂ ಪರಿಪೂರ್ಣವಾಗಿ ಮುಗ್ದಿಲ್ಲ, ರಸ್ತೆ ಇನ್ನೂ ಕಾಮಗಾರಿ ಪ್ರಗತಿಯಲ್ಲಿದೆ. ಯಾವುದೇ ರೀತಿ ರಸ್ತೆಯನ್ನು ನಡೆಸ್ತಿರ್ತಕ್ಕಂಥ ಸಿಬ್ಬಂದಿಗಳು ನಿರ್ಮಾಣ ಮಾಡ್ತಿರ್ತಕ್ಕಂಥವ್ರು ಯಾವುದೇ ರೀತಿ ಬೋರ್ಡ್ಗಳನ್ನಾಗಲಿ ಪ್ರಗತಿಯಲ್ಲಿದೆ ಅಂತ ಎಲ್ಲೂ ಹಾಕಿಲ್ಲ. ಇದರಿಂದ ವೆಹಿಕಲ್ಗಳು ಜಾಸ್ತಿ ಬರೋದ್ರಿಂದ ಯಾವುದೇ ರೀತಿ ಅವರು ಸೂಕ್ತ ಕ್ರಮ ಕೈಗೊಳ್ಳದಲೆ ವೆಹಿಕಲ್ಗಳು ಭಾಳ ಸ್ಪೀಡಾಗಿ ಬರ್ತಾ ಇದ್ದಾವೆ. ಆಮೇಲೆ ಡಿವೈಡರ್ಗಳು ಓಪನ್ ಮಾಡಿಬಿಟ್ಟಿದ್ದಾರೆ. ಈ ದಿನ ಒಂದು 21 ವರ್ಷದ ಯುವಕ, ನಮ್ಮ ಸ್ನೇಹಿತ ಅರುಣ್ ಅಂತ ಹೇಳ್ಬಿಟ್ಟು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಇಲ್ಲಿ ಹೋಗಬೇಕಾದ್ರೆ ಈ ಪ್ರಾಣಕ್ಕೆ ಯಾರು ಬೆಲೆ ತಂದು ಕೊಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇದೇ ನಿಟ್ಟಿನಲ್ಲಿ ಪಂಚಾಯತಿಯವರು ಸಹ ಇಲ್ಲಿ ಕ್ರಾಸ್ ಮಾಡಬೇಕಾದ್ರೆ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಅವ್ರಿಗೆ ಬೇರೆ ಕಡೆ ಸ್ಥಳಾಂತರಿಸಿ ಅವ್ರಿಗೆ ಸೂಕ್ತ ಜಾಗ ಒದಗಿಸ್ಕೊಡಿ ಅಂತ ಕೇಳಿದ್ರು. ಯಾವುದೇ ರೀತಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ವಿಜಯ ಸೇನೆ ಸಾರ್ವಜನಿಕರ ಪರವಾಗಿ ಹೋರಾಟಕ್ಕೆ ಸಜ್ಜಾಗಿರುತ್ತೆ ಅಂತ ಹೇಳಿ
ಅವರ ವಿರುದ್ಧ ನಾವು ಯಾವುದೇ ರೀತಿ ಯಾವುದೇ ಸಮಯದಲ್ಲೂ ಸಹ ಹೋರಾಟಕ್ಕೆ ಇಂಥ ನಿರ್ಲಕ್ಷ್ಯ ತೋರೋದವ್ರ ವಿರುದ್ಧ ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ರಸ್ತೆ ಪ್ರಗತಿಯಲ್ಲಿದೆ ಅಂತ ಹೇಳಿ ಒಂದಂಶು ಅಥವಾ ಬೋರ್ಡ್ಗಳು ಇನ್ಸ್ಟ್ರಕ್ಷನ್ಸ್ ಹಾಕಿದಿದ್ರೆ ಈ ಅವಘಡ ನಡೀತಾ ಇರಲಿಲ್ಲ. ಆಮೇಲೆ ಡಿವೈಡರ್ ಎಲ್ಲಿಂದ್ರಲ್ಲಿ ಓಪನ್ ಮಾಡಿಬಿಟ್ಟಿದ್ದಾರೆ, ಇದರಿಂದ ವೆಹಿಕಲ್ಗಳು ಹೆಂಗ್ ಬೇಕು ಹಂಗೆ ಹೋಗ್ತಾ ಇದ್ದಾರೆ, ಒಂದು ಶಿಸ್ತನ್ನು ಪಾಲನೆ ಮಾಡ್ತಾ ಇಲ್ಲ. ವಾಹನ ಸವಾರರು ಸಹ ಅವ್ರದ್ದು ತಪ್ಪಿದೆ, ವಾಹನ ಸವಾರರು ಈ ಡಿವೈಡರ್ ಓಪನ್ ಮಾಡಿಬಿಟ್ಟಿರೋದಕ್ಕೆ ಮಾತ್ರ ಅವ್ರು ಎಲ್ಲಿಂದ್ರಲ್ಲಿ ಓಡಾಡ್ತಾ ಇದ್ದಾರೆ. ಇವರೇನಾದರೂ ಡಿವೈಡರ್ ಕ್ಲೋಸ್ ಮಾಡಿದ್ರೆ ಸೂಕ್ತವಾಗಿ ಶಿಸ್ತಿನಿಂದ ಓಡಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಸುಚೇಂದ್ರ, ಕರ್ನಾಟಕ ವಿಜಯಸೇನೆ ಜಿಲ್ಲಾಧ್ಯಕ್ಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.